ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಂಸದ ಪ್ರಜ್ವಲ್ ನಿವಾಸಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಹೊಳೆ ನರಸೀಪುರದ ರೇವಣ್ಣ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಸಿಪಿ ಸತ್ಯನಾರಾಯಣ ನೇತೃತ್ವದ ತಂಡ ಇವತ್ತು ರೇವಣ್ಣ ನಿವಾಸ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೂ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಮೂರು ಜೀಪ್ಗಳಲ್ಲಿ ಎಸ್ಐಟಿ ತಂಡ ಹಾಸನಕ್ಕೆ ಆಗಮಿಸಿರುವಂಥದ್ದು. ರೇವಣ್ಣ ಮನೆ ಸಂಸದರ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿಶೀಲನೆ ನಡೆದಿರುವಂಥದ್ದು. ಈಗಾಗಲೇ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋವನ್ನು ಹರಿಬಿಟ್ಟು ನಾನು 31ನೇ ತಾರೀಕು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ, ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿದರು. ಅದರ ಮುಂದುವರಿದ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಪ್ರಜ್ವಲ್ ಬರ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ, ಆದರೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಇನ್ನು ಏಕಕಾಲದಲ್ಲಿ ಜಿಲ್ಲೆಯ 3 ಕಡೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ. ಸರ್ಚ್ ವಾರಂಟೊಂದಿಗೆ ಅಧಿಕಾರಿಗಳು ಆಗಮಿಸಿರುವಂಥದ್ದು. 16 ಅಧಿಕಾರಿಗಳಿಂದ 3 ಕಡೆ ಶೋಧವನ್ನು ನಡೆಸಲಾಗಿದೆ. ಹೊಳೆ ನರಸೀಪುರದ ರೇವಣ್ಣ ನಿವಾಸ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗಿರುವಂಥದ್ದು. ಚನ್ನರಾಯಪಟ್ಟಣದ ತೋಟದ ಮನೆಯಲ್ಲೂ ಕೂಡ ಶೋಧ ನಡೆಸಲಾಗಿದೆ. FSL ತಂಡದೊಂದಿಗೆ ಸ್ಥಳ ಪರಿಶೀಲನೆಯನ್ನು ನಡೆಸಲಾಗಿರುವಂಥದ್ದು. ಇನ್ನು ಗನ್ನಿಕಡದ ಫಾರ್ಮ್ ಹೌಸ್ಗೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಇನ್ನು ಚುರುಕುಗೊಂಡಿದೆ ವೈರಲ್ ವಿಡಿಯೋ ಪ್ರಕರಣದ ತನಿಖೆ. ಆರೋಪಿಗಳನ್ನು ಹಾಸನದತ್ತ ಪೊಲೀಸರು ಕರೆತರ್ತಾ ಇರುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇವತ್ತು ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ನವೀನ್ ಗೌಡ ಮತ್ತು ಚೇತನ್ ಗೌಡ ಇಬ್ಬರನ್ನು ಕೂಡ ಬಂಧನ ಮಾಡಿದರು. ಈ ಹಿಂದೆ ಕೂಡ ಸ್ಥಳ ಮಹಜರು ನಡೆಸಿದರು ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಮುಂದಿನ ಪ್ರೊಸೀಜರನ್ನು ಏನು ಮಾಡಬೇಕು ಅದೆಲ್ಲ ಪ್ರೊಸೀಜರನ್ನು ಮಾಡೋದಕ್ಕೆ ಈಗ ಹಾಸನಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರುವಂಥದ್ದು. 3 ಕಡೆ ದಾಳಿ ನಡೆದಿದೆ, ಏನೆಲ್ಲ ಪರಿಶೀಲನೆಯನ್ನು ಮಾಡಿದ್ರು, ಪರಿಶೀಲನೆ ವೇಳೆ ಏನಾದರೂ ಸಾಕ್ಷ್ಯಾಧಾರಗಳು ದೊರಕಿದೆಯಾ? ಸದ್ಯಕ್ಕೆ ನವೀನ್ ಗೌಡ ಮತ್ತು ಚೇತನ್ ಗೌಡ ಬಂಧನ ಕೂಡ ಆಗಿದೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ವಿಶ್ವ. ಈಗೇನು ಪೆಂಡ್ರೋಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ನಷ್ಟು ತನ್ನ ವಿಚಾರಣೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ, ತನ್ನ ತನಿಖೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ ಅಂತಾನೆ ಹೇಳ್ಬೋದು. ಈಗ ಏನು ನಿನ್ನೆ ತಾನೇ ಪ್ರಜ್ವಲ್ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಅವರು ತಾನು ಇನ್ನೇನು 31ರಂದು ಇದೇ ತಿಂಗಳ ಮೇ 31ರಂದು ಹಾಸನಕ್ಕೆ ಬರ್ತಾ ಇದ್ದೀನಿ ಅಂತಕ್ಕಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು. ಅದಾದ ಬಳಿಕ ಅದರ ಬೆನ್ನಲ್ಲೇ ವಿಡಿಯೋ ಅರಿಬಿಟ್ಟಂತಹ ಆರೋಪದಲ್ಲಿ ಪ್ರಕರಣ ದಾಖಲಾಗಿದ್ದಂತಹ ನವೀನ್ ಗೌಡ ಮತ್ತು ಚೇತನ್ ಗೌಡ ಅವರನ್ನ ಇವತ್ತು ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಅವರನ್ನ ವಿಚಾರಣೆಗೆ ಕರ್ಕೊಂಡು ಬಂದಿರುವಂತದ್ದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಒಂದೇ ದಿನ ಏಕಕಾಲಕ್ಕೆ 3 ಕಡೆ ದಾಳಿ ಮಾಡಿರುವಂತದ್ದು. ಒಂದು ಚಂದ್ರಪಟ್ಟಣದ ಗನ್ನಿಗಡ ತೋಟದ ಮನೆಯ ಮೇಲೆ ದಾಳಿ ಮಾಡಿ ಈಗ ಪರಿಶೀಲನೆ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಹೊಳೆನರಸೀಪುರದ ಮಾಜಿ ಸಚಿವ HD ರೇವಣ್ಣ ಅವರ ನಿವಾಸದ ಮೇಲೂ ದಾಳಿ ಮಾಡಿದೆ. ಮೂರನೇದಾಗಿ ಹಾಸನದ MP ಕ್ವಾರ್ಟರ್ಸ್ ಏನಿದೆ, ಹಾಸನದ ಸಂಸದರ ನಿವಾಸ, ಅಲ್ಲಿಗೂ ಕೂಡ ಎಸ್ಐಟಿ ತಂಡ, ಸುಮಾರು 20 ಜನಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಒಳಗೊಂಡಂತಹ ಎಸ್ಐಟಿ ತಂಡ ಈಗಾಗಲೇ MP ನಿವಾಸದ ಒಳಪ್ರವೇಶ ಮಾಡಿ ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಈಗೇನು ಈ ಹಿಂದೆ ಸಂತ್ರಸ್ತೆಯಲ್ಲಿ ಏನು ದೂರನ್ನು ಕೊಟ್ಟಿದ್ರು, ಆ ದೂರನ್ನು ಆಧರಿಸಿ ಈ ತನಿಖೆ ನಡೆಸಲಾಗ್ತಾ ಇದೆ. ಈ ಹಿಂದೆ ಕೊಟ್ಟಿದ್ದಂತಹ ದೂರಲ್ಲಿ ಕೂಡ ಸಂತ್ರಸ್ತರು ತಮ್ಮ ಮೇಲೆ ಗನ್ನಿಗಳದ ತೋಟದ ಮನೆ ಮತ್ತೆ ಮಾಜಿ ಸಚಿವ HD ರೇವಣ್ಣನವರ ಒಳನಸೀಪುರದ ನಿವಾಸ ಜೊತೆಗೆ ಹಾಸನದ MP ನಿವಾಸದಲ್ಲಿ ಕೂಡ ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅಂತಕ್ಕಂತಹ ದೂರನ್ನ FIR ನಲ್ಲಿ ಉಲ್ಲೇಖ ಮಾಡಿದ್ರು. ಅದರ ಅನ್ವಯ ಈಗ ಇನ್ನು ಈ ಹಿಂದೆ ಕೂಡ 2 ಬಾರಿ ಸಂತ್ರಸ್ತರ ಜೊತೆ ಸ್ಥಳ ಪರಿಶೀಲನೆ ಮಾಡಿದ್ರು. ಅದಾದ ಬಳಿಕ ಇನ್ನೊಮ್ಮೆ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ 2 ಬಾರಿ ಸ್ಥಳ ಪರಿಶೀಲನೆಗೆ ಬಂದಿದ್ದಂಥವ್ರು, ಇದು 3ನೇ ಬಾರಿಗೆ ಏಕಾಏಕಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಿರುವಂತದ್ದು ವಿಶ್ವ. ಇದೊಂದು ಭಾಗ ಪೆಂಡ್ರೈವ್ ಕೇಸ್ ಒಂದು ಭಾಗ ಆಯಿತು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರದು ಒಂದು ಕೇಸು. ಇಲ್ಲಿ ಪೆಂಡ್ರೈವ್ ಹಂಚಿದ ಪ್ರಕರಣದಲ್ಲಿ ಹಾಸನ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇವತ್ತು ಇಬ್ಬರನ್ನ ಬಂಧನ ಮಾಡಲಾಗಿರುವಂಥದ್ದು, ಅವರನ್ನ ಈಗ ಮೆಡಿಕಲ್ ಟೆಸ್ಟ್ ನಂತರ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ.
ಎಷ್ಟು ದಿನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಅಂತ? ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಕೋರ್ಟ್ಗೆ ಒಪ್ಪಿಸೋದಾಗಿರ್ಬೋದು ಅಥವಾ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಎಸ್ಐಟಿ ಮಾಡ್ತದೆ. ಆದ್ರೆ ಹೆಚ್ಚು ದಿನಗಳ ಕಾಲ ತನಿಖೆಗೆ ಅಗತ್ಯ ಇರುವಂತಹ ಕನಿಷ್ಠ ಒಂದು ವಾರಗಳ ಕಾಲನಾದ್ರೂ ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳುವಂತ ನಿರೀಕ್ಷೆ ಇದೆ ವಿಶ್ವ. ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೂರು ಕಡೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸರ್ಚ್ ವಾರಂಟ್ ಅನ್ನು ತೆಗೆದುಕೊಂಡು ಹೋಗಿ, ಅದರಲ್ಲೂ ಕೂಡ ಹೊಳೆ ನರಸೀಪುರದ ರೇವಣ್ಣ ಅವರ ಮನೆ, ಸಂಸದ ಪ್ರಜ್ವಲ್ ರೇವಣ್ಣ ಮನೆ, ಹಾಗೆಯೇ ತೋಟದ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದರೆ, ಸಂತ್ರಸ್ತೆಯರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ತೋಟದ ಮನೆ ಮತ್ತು ಮನೆಯಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪರಿಶೀಲನೆ ನಡೆದಿದೆ. ಸದ್ಯಕ್ಕೆ ಏನು ಪೆಂಡ್ರೈವ್ ಹಂಚಿದ ಆರೋಪಿಗಳಿಗೂ ಕೂಡ ಇಬ್ಬರನ್ನ ಬಂಧನ ಮಾಡಲಾಗಿರುವಂಥದ್ದು. ಅವರನ್ನ ಈಗಾಗಲೇ ಸಮಯ 7 ಗಂಟೆ ಮೇಲಾಗಿದೆ. ಇನ್ನು ಜಡ್ಜ್ ಮನೆಗೆ ಅವರನ್ನು ಹಾಜರುಪಡಿಸಿ ನಂತರ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಅವರನ್ನು ಕಸ್ಟಡಿಗೆ ಕೊಡಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತಾ ಅನ್ನೋದು ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ಕಾದು ನೋಡಬೇಕಾಗಿದೆ ಮುಂದೆ ಏನಾಗುತ್ತೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.